ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೆರಡು ಸಂಖ್ಯೆ ನೂರ ಎಂಬತ್ತು ಆದರೆ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎರಡು ತೆಸಲೋನಿಕ ಮೂರನೇ ಅಧ್ಯಾಯ ಮೂರನೇ ವಚನ ಪ್ರವಾದಿ ದಾನಿಯಲನು ನಿರ್ದಿಷ್ಟವಾಗಿ ಹೇಳುವಂತೆ ಈ ಅಂತ್ಯಕಾಲದಲ್ಲಿ ಅನೇಕರು ಇನ್ನು ಶುದ್ಧ ಮಾಡಲ್ಪಟ್ಟು ಶುಭ್ರ ಮಾಡಲ್ಪಟ್ಟು ಶೋಧಿಸಲ್ಪಟ್ಟಿರುವರು ಮತ್ತು ಮಲಾಖಿಯು ಈ ಕಾಲದ ಶೋಧನೆಗಳನ್ನು ಅಕ್ಕಸಾಲಿಗನ ಬೆಂಕಿಗೂ ಹಾಗೂ ಅಗಸನ ಚೌಳಿಗೂ ಹೋಲಿಸುತ್ತಾರೆ ಕರ್ತನ ಜನರನ್ನು ಶೋಧಿಸಿ ಶುದ್ಧೀಕರಿಸಲು ಇವುಗಳನ್ನು ನೇಮಿಸಲಾಗಿದೆ ಅಪೋಸ್ತಲ ಪೌಲರು ನಾವು ನಂಬಿಕೆಯ ಒಳ್ಳೆ ಹೋರಾಟವನ್ನು ಹೋರಾಡಲು ಹಾಗೂ ಸಂಕಟಗಳನ್ನು ಕಡೆಯವರೆಗೂ ತಾಳ್ಮೆಯಿಂದ ಸಹಿಸಿಕೊಳ್ಳಲು ಒತ್ತಾಯಪಡಿಸುತ್ತಾರೆ ಬಿರುಗಾಳಿಯಿಂದ ಬಡಿಯಲ್ಪಟ್ಟವರಿಗೂ ಹಾಗೂ ಬಾಧೆಯನ್ನು ಅನುಭವಿಸುವ ದೇವಜನರಿಗೆ ಕೀರ್ತನೆಗಾರರಿಂದಲೂ ಮತ್ತು ಇತರರಿಂದಲೂ ಅನೇಕ ಆಧರಣೆಯ ಮಾತುಗಳನ್ನು ಸಾಂತ್ವನವನ್ನು ನೀಡಲಾಗಿದೆ ಆ